ಶಿವರಾಮೇಗೌಡ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸ್ತಾ ಇದೆ ಅವರು ಸ್ವಭಾವ ಏನಂತ ಅಲ್ಲೇ ತೋರ್ಸಿಬಿಡುತ್ತಲ್ಲ ಮೇಡಮ್ ಅವ್ರಿಗೆ ನಿಜ್ ಮನುಷ್ಯತ್ವನೇ ಇಲ್ಲ ಬಚ್ಚಿಲು ಬಾಯಿ ಅವ್ರ ಅವರು ಅವ್ರಿಗೆ ನಾವು ಡಿ ಟಿ ಪೌಡರ್ ಅಂತ ವಾಕಿ ಕ್ಲೀನ್ ಮಾಡ್ಬೇಕು ಅವ್ರನ್ನ ಬೇರೆ ಏನೂ ಮಾಡಕ್ಕಾಗಲ್ಲ ನಮ್ಮ ಪಕ್ಷದಲ್ಲಿ ಬೆಳೆದೋದ್ರ ನಾಯಿಗಳು ಇವ್ರಲ್ಲ ಡಿ ಕೆ ಶಿವಕುಮಾರ್ಗೆ ಹೇಳ್ತಾ ಇದೀನಿ ಶಿವರಾಮೇಗೌಡ್ರಿಗೆ ಚಲೋ ರಾಯಸ್ವಾಮಿ ಪ್ರಿಯಾಂಕ ಖರ್ಗೆಗೆ ಕೃಷ್ಣ ಭೈರೇಗೌಡರಿಗೆ ಗಾಣಿಗಾರರಿಗೆ ಹೇಳ್ತೀನಿ ಅವರಂತ ಫೋರ್ ಟ್ವೆಂಟಿ ಕಾಂಗ್ರೆಸ್ ಜನ ನಾನು ಎಲ್ಲೂ ನೋಡಿಲ್ಲ ದೇವೇಗೌಡ ಚಪ್ಪಲಿ ಎತ್ತಕ್ಕೂ ಲಾಯಕ್ಕಿಲ್ಲ ಶಿವರಾಮೇಗೌಡ ಶಿವರಾಮೇಗೌಡ ಅವರು ಒಂದು ಮಾತನ್ನ ಆಡಿರ್ತಾರೆ ಯಾರ ಬಗ್ಗೆ ಅಂತಂದ್ರೆ ದೇವೇಗೌಡ ಅವರ ಬಗ್ಗೆ ಆ ಮಾತು ಅವ ಹೇಳನಾ ಕಾರ್ಯ ಅಂತ ಹೇಳಿ ಇದೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಜೆಡಿಎಸ್ ನ ಮಹಿಳಾ ಕಾರ್ಯಕರ್ತರು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋಕೆ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ನಮಸ್ತೆ 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 ಮೇಡಮ್ ಮೇಡಮ್ ಶಿವರಾಮೇಗೌಡ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸ್ತಾ ಇದೆ ಅವರು ಸ್ವಭಾವ ಏನಂತ ಅಲ್ಲೇ ತೋರಿಸ್ಬಿಡತ್ತಾರ ಮೇಡಮ್ ನಿಜವಾಗ್ಲೂ ಅವ್ರಿಗೆ ಮನುಷ್ಯತ್ವನೇ ಇಲ್ಲ ಬಚ್ಚಲು ಬಾಯಿ ಅವ್ರವ್ರು ಅವ್ರಿಗೆ ಏನಿದ್ರು ನಾವು ಡಿಟಿ ಪೌಡರ್ ಅಂತ ವಾಕಿ ಕ್ಲೀನ್ ಮಾಡ್ಬೇಕು ಹೊರತು ಅವ್ರನ್ನ ಬೇರೆ ಏನೂ ಮಾಡಕ್ಕಾಗಲ್ಲ ಒಂದ್ ಮುತ್ಸದಿ ನಾಯಕರನ್ನ ತರ ನಡ್ಸ್ಕೋಬೇಕು ನಾನು ಅವ್ರು ತರ ನೋಡ್ಕೊಂಡಿದ್ರು ಅಂತ ಅವ್ರ ತಲೆಲಿಟ್ಕೊಂಡು ಮಾತಾಡ್ಬೇಕಿತ್ತು ಏನೋ ಸಿಕ್ಕಿದೆ ಏನೋ ನನ್ಗೆ ಕೊಡ್ತಾರೆ ಅವನ್ ಸಿಗುತ್ತೆ ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಅವ್ರೆಲ್ಲ ಮಾತಾಡ್ತಾ ಇದಾರೆ ಒಂಥರ ಬಗ್ಗೆ ಇದೆ ಹೇಳಿ ಮಾತಾಡಕ್ಕೆ ಶಿವರಾಮೇಗೌಡರು ಮಾತಾಡಿರುವಂತ ವಿಚಾರ ತುಂಬಾ ವಿಚಾರ ನಿಯತ್ತಿಲ್ದಿರುವ ಕಡೆ ಎಲ್ಲಾ ಕಲ್ತಿ ಬೆಳ್ದಿ ಬಂದಿ ಇವತ್ ಅವರೇ ಶೈಲಿ ಅನ್ನೋದಕ್ಕೆ ಯಾರೇ ಮಾನವೀಯತೆ ಇರುವಂತ ಒಬ್ಬ ಅಧ್ಯಕ್ಷ ಮಾಡೋ ಅಂತ ಕೆಲ್ಸ ಅಲ್ಲ ಇದು ಅವ್ರು ಮಾಡಿರೋದು ತುಂಬಾ ನೋವಾಗಿದೆ ಎಲ್ಲಾ ಕಾರ್ಯಕರ್ತರಿಗೂ ನೋವಾಗಿದೆ ಒಂದೇ ಒಂದ್ ಆಜ್ಞೆ ದೇವೇಗೌಡರು ಏನಾದ್ರು ರಾಜ್ಯದಂತ ಎಲ್ಲರೂ ಬನ್ನಿ ಅಂತ ಕರೆದ್ರೆ ಇದು ತುಂಬಾ ಘೋರವಾಗಿ ಪ್ರತಿಭಟನೆ ನಡೆಯುವಂತ ಅವಕಾಶಗಳಿದೆ ಹೀಗಾಗಿ ನಿನ್ನೆ ನೋಡಿದಕ್ಕೆ ಇವತ್ತೆ ಎಲ್ಲರೂ ಇಷ್ಟು ಬೇಗ ಬಂದಿದ್ದಾರೆ ಇನ್ನು ಇದು ನಡೀತಾನೆ ಇರತ್ತಮ್ಮ ಅವ್ರು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ತಪ್ಪಾಗತ್ತೆ ಹೆಣ್ಮಕ್ಳು ಕಡೆಯಿಂದ ನಾವು ತುಂಬಾ ಘೋರ ಅವ್ರ ಮನೆ ಹತ್ರ ಪ್ರೊಟೆಸ್ಟ್ ಮಾಡ್ಬೇಕಂತ ನಿರ್ಧಾರ ಮಾಡಿದೀವಿ ಶಿವರಾಮೇಗೌಡ ಅವರು ಮಾತಾಡಿರುವಂತಹ ಅಥವಾ ಹೇಳಿಕೆ ಕೊಟ್ಟಿರುವಂತಹ ಯಾವ ಒಂದು ಹೇಳಿಕೆ ಈ ಒಂದು ಪ್ರತಿಭಟನೆವರೆಗೆ ತಂದು ನಿಲ್ಲಿಸಿದೆ ಅಂತ ಅನ್ಸುತ್ತೆ ದೇವೇಗೌಡರು ಸಾವನ ಬಯಸಿದ್ರು ಕಾಂಗ್ರೆಸ್ ನಲ್ಲಿ ಇದು ಮೂರನೇ ಸಲೋ ಏನೋ ಈ ತರ ಮಾತಾಡ್ತಾ ಇರೋದು ಅವ್ರ ಶವನ ಇಷ್ಟ ಪಡ್ತಾ ಇದ್ದಾರೆ ಏನಕ್ಕೆ ಇವ್ರಿಗೆ ಏನ್ ಸಿಗುತ್ತೆ ಲಾಭ ಮೋಸ್ಟ್ಲಿ ಅವ್ರೇನ ಅವ್ರ ಅವ್ರು ಹೋದ್ಮೇಲೆ ಅವ್ರ ಹೆಸಡ್ಕೊಂಡ್ ನಾಯಕರಾಗ್ಬೇಕು ಅಂತ ಇರ್ಬೇಕಷ್ಟೇ ನಮ್ಗೆ ತುಂಬಾ ಅದು ಅಂದ್ರೆ ನಮ್ಮ ಮನೆಯ ವ್ಯಕ್ತಿ ನಮ್ಮ ಅಪ್ಪಾಜಿಗೆ ಅಂದ್ರು ಅನ್ನೋ ತರ ನಮ್ಗೆ ಅನಿಸ್ತಾ ಇದೆ ಒಂದು ಮುತ್ಸದಿ ವ್ಯಕ್ತಿ ಅಂತವ್ರಿಗೆ ಹಿಂಗ್ ಮಾತಾಡಬಾರ್ದಿತ್ತು ಮಾತಾಡಿದ್ದಾರೆ ಅಷ್ಟೇ ನಮ್ಗೆ ತುಂಬಾ ನೋವಾಗ್ತಾ ಇದೆ ಮೇಡಮ್ ಇದರಿಂದ ಈ ಒಂದು ಪೆನ್ ಡ್ರೈವ್ ಪ್ರಕರಣ ಏನಿದೆ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಇಲ್ಲಿ ತಗ್ಲಾಕೊಳ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳೋಕ್ ಇಷ್ಟ ಪಡ್ತೀರಾ ಮೇಡಮ್ ಕುಮಾರನ ವಿಷಯ ಬಂದ ತಕ್ಷಣ ಏನಾದ್ರು ಉಪ್ಪು ತಿಂದವ್ರು ನೀರ್ ಕುಡಿತಾರೆ ಅಂತ ಅಪ್ಪಾಜಿನ ಅದೇ ಮಾತಾಡಿದಾರೆ ನಾವು ಅದೇ ಹೇಳ್ತಾ ಇದೀವಲ್ಲ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ಕೊತಾರೆ ಸುಮ್ನೆ ಇವ್ರ ಅದಕ್ಕೆ ರಾಜಕೀಯ ಬಳಸ್ಕೊಂಡು ಅವ್ರ ಬೇಳೆ ಬೇಯಿಸಿಕೊಳ್ಳೋಕೋಸ್ಕರ ಅವ್ರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲಿವರೆಗೂ ಎಷ್ಟೋ ನ್ಯಾಯ ನಡೀತಾ ಇದೆ ಹೆಣ್ಮಕ್ಳಿಗೆ ಎಲ್ಲಾ ಹೆಣ್ಮಕ್ಳಿಗ್ಗ ಇದೇ ತರ ನ್ಯಾಯ ಕೊಡ್ಸಕ್ ಹೋಗಿದಾರೆ ಇವರು ಇಲ್ಲ ಬಟ್ ಇವ್ರು ರಾಜಕೀಯದ ಬೇಳೆ ಬೇಯಿಸಿಕೊಳ್ಳೋಕೋಸ್ಕರ ಹಿಂಗ್ ಮಾಡ್ತಾ ಇದಾರೆ ಉಪ್ಪು ತಿಂದವ್ರು ನೀರ್ ಕುಡಿತಾರೆ ಶಿಕ್ಷೆ ಅನುಭವಿಸ್ತಾರೆ ನಾವು ಒಂದೊಂದು ಮನೇಲಿ ಕರ್ಕೊಂಡ್ ಕುಂಡಿಸ್ಕೋತಾ ಇದ್ದ ಅವ್ರು ಸಿಕ್ಕಿದ್ರೆ ತಗೊಂಡ್ ಹೋಗಿ ಅರೆಸ್ಟ್ ಮಾಡ್ಕೊಳ್ಳಿ ನೀವು ನ್ಯಾಯ ಆಯಿತವಾಗ ಏನ್ ಕಾನೂನು ಇದೆಯಾ ಈ ಈ ನೆಲದ ಕಾನೂನು ಏನ್ ಇದೆಯಾ ಆ ತರ ನಡ್ಸ್ಕೊಳ್ಳಿ ನೀವು ನಾವ್ ಹೇಳ್ತಾ ಇದೀವಿ ಮೇಡಮ್ ಇವಾಗ ರಾಜ್ಯದಲ್ಲಿ ಇವಾಗ ಹುಬ್ಲಿನಲ್ಲಿ ನೇಹಾದು ಮತ್ತೆ ಅಂಜಲಿದು ಕೇಸ್ ಆಯ್ತಲ್ಲ ಇದೇ ಕಾಂಗ್ರೆಸ್ ಕಾರ್ಯಕರ್ತ ಮಹಿಳಾ ಕಾರ್ಯಕರ್ತರುಗಳೆಲ್ಲ ಅವತ್ತು ಪ್ರೊಟೆಸ್ಟ್ ಮಾಡಿದ್ರಲ್ಲ ಇವತ್ತೆಲ್ಲೋಗಿದ್ದಾರೆ ಮೇಡಮ್ ಅವರೆಲ್ಲ ಶಿವರಾಮೇಗೌಡರು ಇವತ್ತು ಒಂದು ಮಸದಿ ಅವರು ಹೇಳ್ಬೇಕಂತ ಅಂದ್ರೆ ಪ್ರಧಾನ ಮಂತ್ರಿಗಳು ಮಾಜಿ ಪ್ರಧಾನ ಮಂತ್ರಿಗಳು ಅಂತ ಹಿರಿಯ ನಾಯಕರಿಗೆ ಈ ಮಾತೊಂದು ಹೇಳೋ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ ಯಾಕೆ ಈ ತರ ಹೇಳಿದಾರ ಹೇಳಿಲ್ವಾ ಅವ್ರ ಬಾಯಿ ಮೊದ್ಲೇ ಬಚ್ಚಲ ಮನೆ ಅಂತ ಹೇಳಿ ಅವ್ರ ಸಂಸ್ಕಾರನ ಅಲ್ಲೇ ತೋರ್ಸಿದ್ದಾರೆ ದೊಡ್ಡ ಮನೆಯವ್ರು ಯಾರು ಯಾವತ್ತೂ ಯಾರ ಬಗ್ಗೆನೂ ತರ ಕೀಳಾಗಿ ಮಾತಾಡಿಲ್ಲ ನಮ್ಮ ಕುಮಾರಣ್ಣನ ಬಗ್ಗೆನೂ ಅಷ್ಟೇನೆ ಅವರು ತುಂಬಾ ಗೌರವ ನಡ್ಕೊಂತ ಇದಾರೆ ಇದಕ್ ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆ ಪಾಠ ಕಲಿತಾರೆ ಅನ್ನೋದು ನಮ್ಮ ಅಭಿಪ್ರಾಯ ನಮ್ಮ ಪಕ್ಷದಲ್ಲಿ ಬೆಳೆದೋದ್ರ ನಾಯಿಗಳು ಇವರೆಲ್ಲ ಜೆ ಡಿ ಎಸ್ ಇದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಕೊಟ್ಟಿದ್ವಿ ನಾವು ಆದ್ರೆ ಶಿವರಾಮೇಗೌಡರು ಎಂ ಪಿ ಆಗಿದ್ರೆ ಎರಡ್ ಸರಿ ಎಮ್ ಎಲ್ ಎ ಆಗಿದ್ರೆ ಚಲೋ ರಾಯಸ್ವಾಮಿ ನಮ್ಮಲ್ಲಿ ಬೆಳೆದಿದ್ದಾರೆ ಆಮೇಲೆ ಸಿದ್ದರಾಮಯ್ಯ ಕೂಡ ನಮ್ಮ ಪಕ್ಷದಿಂದ ಹೋಗಿರೋದು ಆದ್ರೆ ದೇವೇಗೌಡರು ಬೆಳೆಸಿರೋ ಮನೆಗೆ ಊಟ ಮಾಡಿ ತಟ್ಟೆಗೆ ಉಂಡೋಗಿದಾರಲ್ಲ ಅದಂದ್ರೆ ದೇವೇಗೌಡರು ಶಿವಭಕ್ತರು ಆ ಎಪ್ಪ ಮೇಲೆ ಅನ್ಯಾಯವಾಗಿ ಆಡಿದ್ರೆ ಪ್ರಧಾನಿ ಆಗಿದ್ದವರು ಮತ್ತೆ ಆ ಮನಸ್ಸು ಎಷ್ಟು ನೋವಾಗಿದೆ ಅಂತೆ ಪ್ರಜ್ವಲ್ ತಪ್ಪು ಮಾಡಿದ್ರೆ ನ ಜೈಲ್ಗೆ ಹಾಕ್ತಾರೆ ಹೌದಾ ರೇವಣ್ಣವ್ರು ತಪ್ಪು ಮಾಡಿದ್ರೆ ಅವ್ರನ್ನ ಜೈಲ್ಗೆ ಹಾಕ್ತಾರೆ ಈ ಕಾರ್ತಿಕ್ನ ಯಾಕೆ ಮುಚ್ಚಿಟ್ಟಿದ್ದಾರೆ ನಾಲ್ಕ್ ಜನ ಯಾಕೆ ಸೇಫ್ ಮಾಡ್ತಾರೆ ದೇವರಾಜನ್ ತಪ್ಪು ಅವಂದೆಲ್ಲಾ ಡೀಟೇಲ್ ಈಚೆ ಬರುತ್ತೆ ಅಂತ ದೇವರಾಜನ್ ಸೇಫ್ ಮಾಡ್ತಾರೆ ದೇವರಾಜನ್ ಎಸ್ ಐ ಟಿ ಕೊಟ್ಟಿದ್ದಾರೆ ಆದ್ರೆ ಇವ್ರು ನಾಲ್ಕು ಜನ ಕಾರ್ತಿಕ್ ನಾಕೆ ಮುಚ್ಚಿಟ್ಟಿದ್ದಾರೆ ಕಾಂಗ್ರೆಸ್ನವರು ಇವ್ರ ಮನೆ ಹೆಣ್ಮಕ್ಳಿಗಾದ್ರೆ ನಾವು ಮಾತ್ರ ಅಲ್ಲಿ ಆಗಿರೋರು ಮಾತ್ರ ಹೆಣ್ಮಕ್ಳು ಬೇರೆಯವ್ರ ಹೆಣ್ಮಕ್ಳೆಲ್ಲ ಅಂತವ್ರೆ ದೇವಗೌಡರ ಶಾಪ ಕಾಂಗ್ರೆಸ್ಗೆ ಕಟ್ಟಿಟ್ಟಿರೋ ಬುದ್ಧಿ ಅಂತ ಹೇಳ್ತೀನಿ ನಾನು ಅವ್ರ ಕಣ್ಣಲ್ಲಿ ನೀರು ಇಷ್ಟು ನೊಂದಿದಾರೆ ಅವ್ರು ಸಾವು ಬಯಸ್ತಾರೋ ಅವ್ರ ಮನೆಗ್ ಊಟ ಮಾಡುವುದವರು ಉಂಡ ಮನೆಗೆ ಎರಡು ವರ್ಷ ರಾಜ್ಯ ಸರ್ಕಾರ ನಡೆಸ್ತಾರೆ ಮೇಡಮ್ ದಯವಿಟ್ಟು ಡಿ ಕೆ ಶಿವಕುಮಾರ್ ಗೆ ಹೇಳ್ತಾ ಇದೀನಿ ಶಿವರಾಮೇಗೌಡರಿಗೆ ಚೆಲ್ಲೂರಾಯಸ್ವಾಮಿ ಪ್ರಿಯಾಂಕ ಖರ್ಗೆಗೆ ಕೃಷ್ಣ ಬೈರೇಗೌಡರಿಗೆ ಅವರಿಗೆ ಹೇಳ್ತೀನಿ ಅವ್ರಂತ ಫೋರ್ ಟಂಟಿ ಕಾಂಗ್ರೆಸ್ ಜನ ನಾನು ಎಲ್ಲೂ ನೋಡಿಲ್ಲ ದಯವಿಟ್ಟು ಹೇಳ್ತೇನೆ ದೇವೇಗೌಡರ ಬಗ್ಗೆ ಇನ್ನೊಂದು ಮಾತಾಡೋ ಅವ್ರ ಎಲ್ಲ ಸಿಕ್ಕರೂ ನಾವಲ್ಲಿ ಸ್ಟ್ರೈಕ್ ಮಾಡ್ತೀವಿ ಕೆಲವೊಂದು ವಿಚಾರದಲ್ಲಿ ದೇವೇಗೌಡ್ರ ಅವರನ್ನ ಪಾಯಿಂಟ್ ಮಾಡ್ತಿದ್ದಾರೆ ಅಥವಾ ದೇವೇಗೌಡರ ಕುಟುಂಬವನ್ನ ಈ ಒಂದು ಕೆಡು ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರು ಕೆಲಸಗಳು ನಡೀತಾ ಇದೆಯಾ ಹಿಂಗೆ ಅವ್ರಿಗೆ ಏನಾದ್ರು ಜೆಡಿಎಸ್ ಪಕ್ಷ ಇರಬಾರ್ದು ನಿರ್ಣಾಮ ಮಾಡ್ಬೇಕು ಅದ್ ಸಾಧ್ಯನೇ ಇಲ್ಲ ಎಲ್ಲ ಬೆಳೆದೋದವರೆಲ್ಲ ಇಲ್ಲಿದ್ದೋರೆಲ್ಲ ಬೆಳೆದು ಹೋಗಿರೋರೆ ದೇವೇಗೌಡರ ಉದ್ಧಾರ ಯಾರು ಮಾಡಿಲ್ಲ ದೇವೇಗೌಡರನ್ನ ಹೆಸರು ಹೇಳ್ಕೊಂಡು ಅವ್ರ ಪಕ್ಷದಿಂದ ಹೋಗಿರೋರು ನಿಜವಾದ ಕಾರ್ಯಕರ್ತರು ಇನ್ನು ಬದುಕಿದೀವಿ ಲೀಡರ್ಗಳು ಹೋಗಿರ್ಬೋದು ಕಾರ್ಯಕರ್ತರು ಬದುಕಿದೀವಿ ಏನೇ ಕಷ್ಟ ಆಗೋದ್ರು ನಾವು ದೇವೇಗೌಡ್ರ ಜೊತೆ ಇರ್ತೀವಿ ನಿನ್ನೆ ರಾತ್ರಿ ಆಡಿರೋ ಮಾತ್ ಇವತ್ಗೆಲ್ಲ ಸ್ಟ್ರೈಕ್ ಮಾಡ್ತೀವಿ ಇನ್ ಮುಂದಿನ ದಿನಗಳು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಸತ್ಯಾಗ್ರಹ ಕೊಡ್ತೀವಿ ನಾವು ದೇವೇಗೌಡರ ಬಗ್ಗೆ ಯಾವ ಪಕ್ಷದವರೇ ಮಾತಾಡ್ಲಿ ನಾವು ಸತ್ಯಾಗ್ರಹ ಕೊಡ್ತೀವಿ ಅವ್ರ ದೇವೇಗೌಡ ಚೊಪ್ರಿ ಎತ್ತಕ್ಕೂ ಲಾಯಕ್ಕಿಲ್ಲ ಶಿವರಾಮೇಗೌಡ ಇದು ಖಂಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಅಂದಿರೋದು ನಾವು ಹೆಣ್ಮಕ್ಳು ಸುಮಾರು ಜನ ಇದು ಸ್ಟ್ರೈಕ್ ಅನೌನ್ಸ್ ಆಯ್ತು ಇಲ್ಲ ಅಂದಿದ್ರೆ ಸಾಕಷ್ಟು ಜನ ಸೇರಿ ಅವ್ರು ಸರಿಯಾಗಿ ಅವ್ರ ಮನೆ ಮುಂದೆ ಶಿವರಾಮೇಗೌಡರು ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಶಿವರಾಮೇಗೌಡರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ಗೆ ದೇವೇಗೌಡ ಅವರು ರಿಯಾಕ್ಷನ್ ಕೊಡ್ಬೇಕಾ ಅಥವಾ ಸುಮ್ಮನೆ ಹಾಗೆ ಬಿಟ್ರೆ ಒಳ್ಳೇದು ಅಂತ ಏನಂತ ಹೇಳ್ತಾರೆ ಮನ್ಸಿಗೆ ನೋವಾಗಿದೆ ನಮ್ಮನೆ ಊಟ ಮಾಡಿ ನಾನು ಬೆಳೆಸಿರೋ ಜನಗಳು ಇವ್ರು ನನ್ನ ಮನೆಗೆ ಈ ತರ ಮಾಡ್ತಿದಾರೆ ಅಂತ ಯಾರಿಗಾದ್ರೂ ನೋವಾಗತ್ತಲ್ಲ ಮೇಡಮ್ ಅದು ಅವ್ರು ಸಾಕಿದ್ದು ಎರಡು ಸರಿ ಎಂ ಪಿ ಆಗಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಫ್ರೀ ಓಡಾಡ್ತಾ ಇದ್ದಾರೆ ಈ ದೇವೇಗೌಡರು ಮಾತಾಡೋ ಇವನ್ಗೆ ಏನು ಅಕ್ಕಿದೆ ಇವನಿಗೆ ನಮ್ಮನೆ ತಿಂದು ಹೋಗಿರೋ ನಾಯಿ ಇದು ಎಲ್ಲೇ ಸಿಗ್ಲಿ ನಾವು ಅವ್ನು ಮರ್ಯಾದೆ ಕೊಡಲ್ಲ ಅವ್ನ ಎಲ್ಲಿ ಸಿಕ್ಕೋದ್ರು ನಾವು ಅವ್ನ ಕಾರು ಬೂತ್ಗೆ ಹಾಕ್ತೀವಿ ಯು